ವಿಜಯ ಕರ್ನಾಟಕ ಕಥಾಸ್ಪರ್ಧೆ ನಾನು ನಡೆಸ್ತಾ ಇರುವ ಬಹುಮುಖ್ಯ ಕಥಾಸ್ಪರ್ಧೆಗಳಲ್ಲಿ ಇದು. ಯಾಕೆಂದರೆ ಎಷ್ಟೋ ವರ್ಷಗಳ ಹಿಂದೆ ನಾನು ಒಬ್ಬ ತೀರ್ಪುಗಾರನಾಗಿ ಈ ಇದರಲ್ಲಿ ಬಂದಿದ್ದೆ. ನಾನು ಆಗ ನಾನು ಇವರಲ್ಲಿರಲಿಲ್ಲ, ಮದ್ರಾಸಲ್ಲಿದ್ದೆ, ಮದ್ರಾಸಿಂದ ಬಂದಿದ್ದೆ ನಾನು. ಅದಕ್ಕೆ ನಾನು ಜಯಂತ್ ಕಾಕಿಣಿ ಏನು ಅಂತ ನಂಗೆ ಮರ್ತೋಗಿದೆ. ನಾನು ಆ ವರ್ಷ ಮಾಡಿದ್ದೆ ಈ ಕಥಾಸ್ಪರ್ಧೆಗಳು. ಸಾಮಾನ್ಯವಾಗಿ ಬೇರೆ ದೇಶಗಳಿಗಿಂತ ನಮ್ಮ ದೇಶದಲ್ಲಿ ವಿಶೇಷ ಮಹತ್ವ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಮೇರಿಕಾ ಅಥವಾ ಇಂಗ್ಲೆಂಡ್ನಲ್ಲಿ ಈ ಕಥಾಸ್ಪರ್ಧೆಗಳು ನೆನಪು ಹಿಡಿದುಬಿಟ್ಟಿಗೆ ಆಗ್ಬೋದು ಒಂದು ಎರಡು ವರ್ಷ. ಅದಕ್ಕೆ ಇಷ್ಟು ದೊಡ್ಡ ಪ್ರಚಾರ ಎಲ್ಲ ಏನು ಇರೋದಿಲ್ಲ. ಸಾಮಾನ್ಯವಾಗಿ ಸಣ್ಣ ಪತ್ರಿಕೆಗಳು, ಸಾಹಿತಿಗಳಾಗಿ ಬಹಳ ಮೌಲ್ಯ ಇರುವಂಥ ಪತ್ರಿಕೆಗಳು ಈ ಕಥಾಸ್ಪರ್ಧೆಯನ್ನು, ಕಾವ್ಯ ಸ್ಪರ್ಧೆಯನ್ನು ಅಮೇರಿಕಾ ಮತ್ತು ಇಂಗ್ಲೆಂಡ್, ಬಹುಶಃ ಯುರೋಪಿನ ದೇಶಗಳಲ್ಲಿ ಕೂಡ ಮಾಡ್ತಾರೆ. ಅಂದರೆ ನಮ್ಮಲ್ಲಿ ಕಥಾಸ್ಪರ್ಧೆ ನಂತರ ಮಟ್ಟಿಗೆ 1957 ಪ್ರಜಾವಾಣಿಯಲ್ಲಿ ಶುರುವಾಯಿತು ಕಥಾಸ್ಪರ್ಧೆ. 57 ಹಳೆದನ್ನೆಲ್ಲ ಹುಡುಕ್ತಾ ಇದ್ದರೆ ಬಹುಶಃ ಕನ್ನಡದಲ್ಲಿ ಇಬ್ಬರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಪ್ರೈಸ್ ವಿನ್ನರ್ಸ್ ನಮ್ಮ ಕಥೆಗಾರರು. ಒಬ್ಬರು ಅನಂತಮೂರ್ತಿ, ಇನ್ನೊಬ್ಬರು ಶಾಂತಿನಾಥ ದೇಸಾಯಿ. ಇವರಿಬ್ಬರು ಬಿಟ್ಟು ಉಳಿದವರೆಲ್ಲರೂ ಕೂಡ ಕಥಾಸ್ಪರ್ಧೆ ಬಹುಮಾನ ಪಡೆದಿದ್ದಾರೆ. ಅದು ಭಾಳ ದೊಡ್ಡ ಕಥೆಗಾರರು ಅಂತ ಆಗಿದ್ದಾರೆ ಅವರು. ಮೊದಲು ಕಥಾಸ್ಪರ್ಧೆ 57 ಮೊದಲ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಪಡೆದವರು ರಾಮಚಂದ್ರ ಶೆಟ್ಟಿ ಕವಿ. 5 ಕಥಾಸ್ಪರ್ಧೆಯಲ್ಲಿ 2 ಬಹುಮಾನ ಪಡೆದವರು ಲಂಕೇಶ್. ಸೊ ನಾನು ಎಲ್ಲ ಉದಾಹರಣೆ ಯಾಕೆ ಹೇಳಿದೆ ಅಂತಂತಂದರೆ ನಮ್ಮಲ್ಲಿ ಈ ಕಥಾಸ್ಪರ್ಧೆಗಿರುವ ಮಹತ್ವ ಭಾಳ ದೊಡ್ಡದು ಅಂತ. ಸ್ಪರ್ಧೆ ಪಡೆದವರು ಭಾಳ ದೊಡ್ಡ ಕಥೆಗಾರರಾಗಿದ್ದಾರೆ. ಇವತ್ತು ಸ್ಪರ್ಧೆ ಬಹುಮಾನ ಪಡೆದಿರುವ ನೀವು ಕೂಡ ಆಗಲೇ ಇದ್ದಿದ್ರೆ ಬಹು ದೊಡ್ಡ ಕಥೆಗಾರರಾಗುವ ಚಾನ್ಸಸ್ ಅಂತೂ ನಿಮಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ದೃಷ್ಟಿಯಿಂದ ನಾನು ನೋಡಿದ್ದೀನಿ. ಆದರೆ ಇದ್ರ ಜೊತೆಗೆ ಇನ್ನೊಂದು ಮಾತನ್ನು ನಾನು ಏನು ಹೇಳಬೇಕು ಅಂತಂತಂದರೆ, ವಿದೇಶಗಳಾಗುವ ಕಥಾಸ್ಪರ್ಧೆಯಲ್ಲಿ ಇಷ್ಟು ದೊಡ್ಡ ಪ್ರಚಾರ ಸಿಗಲ್ಲ ಅಂತ ನಾನು ಮೊದಲೇ ಹೇಳಿದೆ. ಯಾವ ದೊಡ್ಡ ಪತ್ರಿಕೆಯನ್ನು ಕೂಡ ಕಥಾಸ್ಪರ್ಧೆ ನಡೆಸೋದಿಲ್ಲ. ನ್ಯೂಯಾರ್ಕ್ ಟೈಮ್ಸ್ ಆಗಲಿ ಅಥವಾ ಟೈಮ್ಸ್ ಆಫ್ ಇಂಡಿಯಾ, ಟೈಮ್ಸ್ ಲಂಡನ್ ಆಗಲಿ, ಯಾವುದು ಕೂಡ ಇಂಥ ದೊಡ್ಡ ಕಥಾಸ್ಪರ್ಧೆ ನಡೆಸಲ್ಲ. ಹಾಗೆ ನಡೆಸದೇ ಇರೋದ್ರಿಂದಲೇ ಅದಕ್ಕೆ ಸಿಗಬೇಕಾದಂಥ ದೊಡ್ಡ ಪ್ರಚಾರ ಅಂತ ನಾವೇನು ನಿರೀಕ್ಷಿಸ್ತೀವಿ ಅದರಲ್ಲಿ ಸಿಗೋದಿಲ್ಲ. ಆದರೆ ಅವ್ರಿಗೆ ಏನಾಗುತ್ತೆ ಅಂತಂದರೆ ಅಂಥ ಕಥಾಸ್ಪರ್ಧೆಯಲ್ಲಿ ಒಂದು ಸಣ್ಣ ಪತ್ರಿಕೆ, ಒಂದು ಸಾಹಿತ್ಯಿಕ ಪತ್ರಿಕೆ ಸಮಾಜದಲ್ಲಿ ಅಂಥ ಕಥಾಸ್ಪರ್ಧೆ ನಡೆಸಿದಾಗ ಅದನ್ನು ಆಯ್ಕೆ ಮಾಡೋರು, ಬಹುಮಾನ ಪಡೆಯೋರು, ಪಡೆದ ಪತಿಯೆಲ್ಲ ಸಾಕಷ್ಟು ಡಿಸ್ಕಸ್ ಆಗೋದು ಎಲ್ಲ ಸಣ್ಣ ಪತ್ರಿಕೆಗಳಲ್ಲಿ. ಭಾಳ ಗಂಭೀರವಾಗಿ ಕಥೆಗಳನ್ನು ಭಾಳ ಅದರ ಎಲ್ಲ ಆಸ್ಪೆಕ್ಟ್ಸು ಇಟ್ಕೊಂಡು ಚರ್ಚೆ ಮಾಡ್ತಾರೆ. ನಮ್ಮಲ್ಲಿ ಅದಾಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮಲ್ಲಿ ನಾನೊಂದು ಕತೆ ಬರೆದೆ, ನನ್ನ ಸಂತೋಷದಿಂದ ಅಥವಾ ನನ್ನ ಅದೃಷ್ಟದಿಂದ ನನಗೊಂದು ಪ್ರೈಸ್ ಸಿಕ್ಕಿದರೆ ಅದು ಶಿವಕುಮಾರಂತ ಅವರು ಪುಸ್ತಕನೂ ತಂದರೆ ಓಕೆ, ಎಲ್ಲ ಸರಿ ಇದೆ. ಈ ಕಥೆ ಬಗ್ಗೆ ನಿಜವಾದ ವಿಮರ್ಶೆ ನಮಗೆ ಬರೋದೇ ಇಲ್ಲ. ಬಹಳ ಅಪರೂಪ ಅಂತ ಈ ಸಾಹಿತ್ಯ ಇದೆಯಲ್ಲ ನಮ್ಮಲ್ಲಿ, ಈ ಯಾವುದು ಈ ಸೈನ್ಸ್ ವಿಜ್ಞಾನ ಇದೆಯಲ್ಲ, ವಿಜ್ಞಾನದಲ್ಲಿ ಯಾವಾಗಲೂ ಕೂಡ ಸಾಧನೆಗಳೇನು ಅಂತ ನಮ್ಮ ಕಣ್ಣಿಗೆ ಕಾಣ್ತಾಯಿದೆ. ವಿಜ್ಞಾನಿಗಳು ಅದು ಒಂಥರ ಕ್ಯುಮುಲೇಟಿವ್ ಅಂತ ಇಂಗ್ಲೀಷ್, ಕ್ಯುಮುಲೇಟಿವ್ ಅಂತಂತಂದರೆ ಒಬ್ಬ ಏನೋ ಕಣ್ಣು ಹಿಡಿದ ಅದ್ರ ಮೇಲೆ ಇನ್ನೊಬ್ಬ ಇನ್ನೇನೋ ಕಡಿತಾನೆ, ಅದ್ರ ಮೇಲೆ ಇನ್ನೊಂದು ಕಡಿತಾನೆ, ಅದು ಕ್ಯುಮುಲೇಟಿವ್ ಅಂತ. ಹಾಗಾಗಿ ಬಹುಶಃ ಬಹಳ ಪೂರ್ವದ ನ್ಯೂಟನ್ ಅಂತ ಅವನು ಇವತ್ತೇನಾದರೂ ಇದ್ದಿದ್ರೆ ಬಹುಶಃ ಎಸ್ ಎಲ್ ಸಿನಲ್ಲಿ ಫೇಲ್ ಆಗ್ತಿದ್ದೇನೋ ಅಂತ ನನಗೆ ಅನಿಸುತ್ತೆ. ಅಂದರೆ ಅಷ್ಟು ಬೆಳ್ಕೊಂಡು ಹೋಗ್ಬಿಟ್ಟಿದೆ ಅಂತ ವಿಜ್ಞಾನ. ಇದಿದೆಯಲ್ಲ ಸಾಹಿತ್ಯ ಇದೆಯಲ್ಲ, ಇದು ಸೇರೋಯು ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಿದ್ದರಿಂದ ಇದರಲ್ಲಿ ಬೆಳವಣಿಗೆ ಅಂತ ಆ ಥರ ಸೈನ್ಸ್ನಲ್ಲಿ ಕಾಣುವಂಥ ಬೆಳವಣಿಗೆ ಕಾಣೋದಿಲ್ಲ. ಸೈನ್ಸ್ನಲ್ಲಿ ಯಾವಾಗಲೂ ಕೂಡ ನೀವು ಕೆಲವು ವಸ್ತುನಿಷ್ಠವಾಗಿರೋಕ್ಕೆ ಸಾಧ್ಯ ಇದೆ. ಆದರೆ ಈ ಸಾಹಿತ್ಯ ಇದೆಯಲ್ಲ ಇದು ವ್ಯಕ್ತಿನಿಷ್ಠವಾದದ್ದೇ.
ಒಂದು ಕತೆಗೆ ಆಯ್ಕೆ ಮಾಡಿದ್ರು ಅಷ್ಟೇ ಅಲ್ಲ, ಅದಕ್ಕೆ ಪ್ರೈಸ್ ಕೊಡೋರು ಇರ್ತಾರಲ್ಲ, ಯಾರು ತೀರ್ಪುಗಾರರು, ಅವರು ಕೂಡ ಒಂದು ವ್ಯಕ್ತಿನಿಷ್ಠವಾಗಿಯೇ ನೋಡೋದು. ಏಕೆಂದರೆ ಒಂದು ಸ್ಪರ್ಧೆ ನಾನು ಹಿಂದೆ ಒಂದ್ಸಲ ಯೋಚನೆ ಮಾಡ್ತಾ ಇದ್ದೆ, ಈ ಪ್ರೈಸ್ ವಿನ್ನರ್ಸ್ ಇದ್ದಾರಲ್ಲ ಅವ್ರ ಕಥೆಗಳನ್ನ ಇಟ್ಕೊಂಡು ಒಂದು ಸ್ಪರ್ಧೆ ಮಾಡಿದರೆ ಬಹುಶಃ ಎಷ್ಟೋ ಕಥೆಗಳು ಬಿದ್ದೋಗ್ಬೋದು ಅಂತ. ಯಾಕೆಂದರೆ ಅದು ಕೂಡ ವ್ಯಕ್ತಿನಿಷ್ಠ, ಇನ್ಯಾರೋ ಬರ್ತಾನಲ್ಲ ಅವನ ವ್ಯಕ್ತಿ ಇಷ್ಟ, ಅವನ ಇದರ ಪ್ರಕಾರ. ಇಲ್ಲಿ ನಿಜವಾದ ಇದು ಏನು, ವಿಮರ್ಶೆ ಏನು, ಇದು ಸ್ವಲ್ಪ ಕಷ್ಟ ಸಾಹಿತ್ಯದಲ್ಲಿ. ಎಲ್ಲೋ ಒಂದು ಕಡೆ ಕಾಲ ತೀರ್ಮಾನ ಮಾಡುತ್ತೆ ಅಂತ, ಕಾಲ ಯಾವಾಗ ತೀರ್ಮಾನ ಮಾಡುತ್ತೆ ಅಂದರೆ ಎಷ್ಟು ಜನ ಓದ್ತಾರೆ, ಓದಿ ಕೂದಿ ಏನು ನೆನಪಿಸ್ಕೊಳ್ತಾರೆ, ನೆನಪಿಸ್ಕೊಂಡು ಅದರ ಬಗ್ಗೆ ಬರೀತಾರೆ ಅನ್ನೋದ್ರ ಮೇಲೆ ಕತೆ ಉಳ್ಕೊಳ್ಳುತ್ತೆ ಅಂತ ನಾವು ಅಂದ್ಕೋಬೇಕು. ಗೊತ್ತಿಲ್ಲ ಅದು ಎಷ್ಟು ನಿಜ ಅಂತ. ಆದರೆ ಒಂದಕ್ಕೂ ನಿಜ, ಸಣ್ಣ ಕಥೆಗಳ ಬಗ್ಗೆ ಮಾತಾಡೋದಾದರೆ ಸಣ್ಣ ಕಥೆಗಳ ಒಂದು ವಿಶೇಷ ಇಡೀ ಸಾಹಿತ್ಯದಲ್ಲಿ ಏನಪ್ಪ ಅಂತಂತಂದರೆ, ಫ್ರಾಂಕ್ ಒಕೋನರ್ ಅಂತ ಒಬ್ಬ ಬಹಳ ದೊಡ್ಡ ಕಥೆಗಾರ ಇದ್ದ, ಅದರಲ್ಲಿ ಐರ್ಲೆಂಡಲ್ಲಿ. ಅವನು ಏಡ್ಸ್ ಅಂತಲೇ ಕೇಳಿದರೆ ಅವರೆಲ್ಲ ಒಟ್ಟಿಗೆ ಇದ್ದರು. ಬಹುಶಃ ಸಣ್ಣ ಕಥೆಗಳ ಮೇಲೆ ಮೊಟ್ಟ ಮೊದಲು ಒಂದು ಪುಸ್ತಕವನ್ನು ಬರೆದವನು ಅವನು, ದ ಲೋನ್ಲಿ ವಾಯ್ಸ್ ಅಂತ ಪುಸ್ತಕ. ಆ ಲೋನ್ಲಿ ವಾಯ್ಸಲ್ಲಿ ಒಂದು ಮಾತು ಹೇಳ್ತಾನೆ, ಬಹಳ ಮುಖ್ಯವಾದ ಮಾತನ್ನು ಅವನು ಹೇಳ್ತಾನೆ. ಏನು ಅಂದರೆ, ಈ ಸಣ್ಣ ಕಥೆ ಇದೆಯಲ್ಲ, ಅದು ಯಾವಾಗಲೂ ಕೂಡ ಇಟ್ ವಿಲ್ ಬಿ ಅಬೌಟ್ ಸಬ್ಮರ್ಜ್ಡ್ ಪೀಪಲ್ ಇನ್ ದ ಸೊಸೈಟಿ ಅಂತಾನೆ. ತೀರಾ ಸಾಮಾನ್ಯರಲ್ಲಿ ಸಾಮಾನ್ಯರು, ಎದ್ದು ಕಾಣದೇ ಇರುವವರು ಸಮಾಜದಲ್ಲಿ, ಸಮಾಜದಲ್ಲಿ ಮುಳಿಯು ಹೋಗಿರುವಂಥವರು, ಅಂಥವರ ಮೇಲೆ ಮಾತ್ರ ಸಣ್ಣ ಕಥೆ ಇರುತ್ತೆ. ನೀವು ನೋಡಿ, ಕನ್ನಡದ ಮಾಸ್ತಿಯವರ ಕಾಲದಿಂದ ಈಗ ಬರೀತಾ ಇರೋ ನಮ್ಮ ದಾದಾಪ್ಯ ಜೊತೆ ಜಯಮನ್ ಕಥೆವರೆಗೂ ನೋಡಿ ನೀವು, ಸಣ್ಣ ಕಥೆಗಳು ಸಾಮಾನ್ಯವಾಗಿ ತೀರಾ ಸಾಮಾನ್ಯರ ಬಗ್ಗೆನೇ ಇರುತ್ತೆ. ಇದು ಬಹಳ ವಿಶಿಷ್ಟವಾದ್ದು. ಅವನು ಹೇಳಿದ ಅದು ಎಷ್ಟು ನಿಜ ಆಯಿತು ಅಂತಂತಂದರೆ, ನೀವು ರಾಜ ಮಹಾರಾಜರ ಮೇಲೆ ಸಣ್ಣ ಕಥೆಗಳು ಸಿಗೋದು, ನೀವು ಸಣ್ಣ ಕಥೆಗೆ ಅಳವಡಿಸ್ಬೋದು. ಅದರ ಏನೋ ಒಂದು ಮಾನವೀಯ ಧ್ವನಿ ಬರಬೇಕು ಅಂತಂದರೆ ರಾಜನ ಜೊತೆಗಿದ್ದು ಸೇವಕನ ಮೇಲೆ ಆ ಕಥೆ ಇರುತ್ತೆ, ಹೊರತು ರಾಜನ ಮೇಲೆ ಇರೋದಿಲ್ಲ. ಉದಾಹರಣೆ ಕೇಳೋದು, ಸಾಮಾನ್ಯರಲ್ಲಿ ಸಾಮಾನ್ಯರ ಮೇಲೆ ಇರುತ್ತೆ ಸಣ್ಣ ಕಥೆ. ಸಣ್ಣ ಕಥೆಯ ವಿಶೇಷ ಇನ್ನೊಂದು ಏನು ಅಂದರೆ, ಬಹುಶಃ ಅದಕ್ಕೆ ನಾವೆಲ್ಲ ಹೆಚ್ಚು ಸಣ್ಣ ಕಥೆಗೆ ಬರೆಯೋಕೆ, ಯಾಕೆಂದರೆ ತೀರಾ ಸಾಮಾನ್ಯರು ಕೂಡ ಸಣ್ಣ ಕಥೆ ಯಾಕೆ ಬರೀತಾರೆ ಅಂತಂದರೆ, ಅವರು ಸಾಮಾನ್ಯರಲ್ಲಿ ಸಾಮಾನ್ಯರು ಒಬ್ಬರಾಗಿರ್ತಾರೆ, ಅದು ಕೂಡ ಕಾರಣ ಅಂತ ಒಂದು. ಎರಡನೇದು ಅಂದರೆ, ನಾನು ಇನ್ನೊಂದು ಉದಾಹರಣೆ ಕೊಡ್ಬೋದು ಅಂತಂತಂದರೆ, ಸಣ್ಣ ಕಥೆಗಳು ಸಾಮಾನ್ಯವಾಗಿ ಅಥವಾ ಒಳ್ಳೆಯ ಸಾಹಿತ್ಯದಲ್ಲಿ ಯಾವಾಗಲೂ ಕೂಡ ಎರಡು ಮತ್ತು ಎರಡು ನಾಲ್ಕು ಆಗಲ್ಲ ಅಂತ. ಎರಡು ಎರಡು ಐದು ಆಗ್ಬೋದು, ಹತ್ತು ಆಗ್ಬೋದು, ಅಥವಾ ಎರಡಕ್ಕೆ ಎರಡು ಮೂರು ಆಗ್ಬೋದು, ಎರಡು ಎರಡು ನಾಲ್ಕು ಯಾವುದೂ ಆಗೋದಿಲ್ಲ. ಒಂದು ಉದಾಹರಣೆ ಏನು ಅಂತಂತಂದರೆ, ಚೆಸ್ಟರ್ಟನ್ ಅಂತ ಒಬ್ಬ ಭಾಳ ದೊಡ್ಡ ಲೇಖಕ ಇದ್ದ ಇಂಗ್ಲೆಂಡಲ್ಲಿ. ಅವನೊಂದು ಮ್ಯಾನ್ ಹೂ ವಾಸ್ ಫ್ರೈಡೆ ಅಂತ ಒಂದು ಕಾದಂಬರಿ ಇದೆ. ಅವರಿಗೆ ಒಂದು ಪ್ರಸಂಗ ಬರು, ಏನು ಅಂತಂದರೆ, ಅವರಿಬ್ಬರು ನಿಂತ್ಕೊಂಡಿದ್ದಾರೆ, ಹತ್ತಿರ ಒಂದು ರೈಲ್ವೆ ಸ್ಟೇಷನ್ ಇದೆ. ಆ ರೈಲ್ವೆ ಸ್ಟೇಷನ್ ಒಬ್ಬ ನಿಂತ್ಕೊಂಡ್ರೆ ಇನ್ನೊಬ್ಬನ ಕೇಳ್ತಾನೆ, ವೈ ಆಲ್ ದ ಪೀಪಲ್ ಅಟ್ ದ ರೈಲ್ವೆ ಸ್ಟೇಷನ್ ಲುಕ್ ಸೋ ಸ್ಯಾಡ್ ಅಂತ. ರೈಲ್ವೆ ಸ್ಟೇಷನ್ ಅಷ್ಟು ಜನ ಇದ್ದಾರೆ, ನೂರಾರು ಜನ ಇದ್ದಾರೆ, ಯಾವ ಲುಕ್ ಸೋ ಸ್ಯಾಡ್ ಯಾಕೆ? ಇನ್ನೊಬ್ಬ ಹೇಳ್ತಾನೆ, ದೇ ಆರ್ ಸ್ಯಾಡ್ ಬಿಕಾಸ್ ದೇ ಹ್ಯಾವ್ ಬಾಟ್ ರೈಲ್ ಟಿಕೆಟ್ಸ್, ದ ಸ್ಟೇಷನ್ ಮಾಸ್ಟರ್ ಹ್ಯಾಸ್ ರಿಶ್ಯೂಡ್ ದಮ್ ರೈಲ್ ಟಿಕೆಟ್ಸ್. They are also sure the train will come sooner or later. And they are also sure that they are sure to reach their destinations. ಇಷ್ಟೆಲ್ಲ ಇದ್ದ ಮೇಲೆ ಏನಲ್ಲ, ದೇರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಎಲ್ಲ ಪೂರ್ವ ನೀಡಿದ್ದಾರಲ್ಲ, ಎರಡು ಪ್ಲಸ್ ಎರಡು ನಾಲ್ಕೇ ಆಗುತ್ತೆ. ನಮ್ಮ ಜೀವನ ಹಾಗಿಲ್ಲ ಅಲ್ವಾ? ಜೀವನ ಹಾಗಿಲ್ಲದೇ ಇರೋದ್ರಿಂದಲೇ ನಮಗೆ ಕತೆ ಬೇಕು, ಕಾವ್ಯ ಬೇಕು, ಎಲ್ಲನೂ ಬೇಕು. ಯಾಕೆ ಬೇಕು ಅಂತಂದರೆ, ಜೀವನದಲ್ಲಿ ನಮ್ಗೆಲ್ಲರಿಗೂ ಕೂಡ ಜೀವನಾನುಭವ ಅಂತ ಹೊಂದಿದೆ. ಈಗ ನಾನು ಬಂದು ಅಲ್ಲಿ ಸಾಹಿತ್ಯ ಪ್ರಶ್ನೆ ಎದುರುಗಡೆ ಇಳಿದೆ, ಇಳಿದ ತಕ್ಷಣ ಅದು ದಟ್ ಇಸ್ ನಾಟ್ ದ ಇನ್ ಡೆಸ್ಟಿನೇಷನ್ ಅಲ್ಲ, ಅಲ್ಲಿಂದ ನಡ್ಕೊಂಡ್ಬಂದೆ ಇಲ್ಲಿವರೆಗೆ, ಇಲ್ಲಿಂದ ಆದಮೇಲೆ ಇಲ್ಲಿದ್ದೀನಿ, ಇದು ಮುಗಿದು ಈ ಕಾರ್ಯಕ್ರಮ ಮುಗಿದ ತಕ್ಷಣ ದಟ್ ಇಸ್ ನಾಟ್ ದ ಎಂಡ್, ನಾನು ಮತ್ತೆ ಮನೆಗೆ ಹೋಗ್ತೀನಿ, ನೀವೆಲ್ಲ ಎಲ್ಲೂ ಹೋಗ್ತೀರಾ. ಜೀವನದಲ್ಲಿ ಒಂದು ರೀತಿಯ ವ್ಯವಸ್ಥೆ ಇಲ್ಲ, ನನಗೆ ಸಾಹಿತ್ಯ ಒಂದು ವ್ಯವಸ್ಥೆ ಮಾಡುತ್ತೆ ಅಲ್ವಾ? ಸಾಹಿತ್ಯದಲ್ಲಿ ಒಂದು ಆದಿ ಮಧ್ಯ ಒಂದು ಅಂತ್ಯ ಅಂತಿದ್ದೇ ಇದೆ. ಯಾವುದೇ ಕತೆ ತಗೊಳ್ಳಿ, ಒಂದು ಆದಿ ಇದೆ, ಒಂದು ಅಂತ್ಯ ಇದೆ.
ಜೀವನಕ್ಕೆ ಆದಿ ಇದಿಲ್ಲ, ಮನುಷ್ಯರಿಗಿದೆ, ಮಾನವಕುಲಕ್ಕಿಲ್ಲ ಅಲ್ವಾ, ಅದು ಅನಂತ ಅಂತಲೇ ನಾವು ತಿಳ್ಕೊಂಡಿದ್ದೀವಿ. ಸೊ ಕಲೆಗಳು ಏನು ಮಾಡುತ್ತೆ ಅಂತಂದರೆ, ನಮ್ಮ ಜೀವನದಲ್ಲಿ ಯಾವುದೋ ಒಂದು ತುಣುಕನ್ನು ತಗೊಂಡು ಅದಕ್ಕೆ ಒಂದು ಆದಿ ಮತ್ತು ಅಂತ್ಯ ಅಂತ ಕೊಟ್ಟು ಏನು ಮಾಡುತ್ತೆ, ಅದಕ್ಕೊಂದು ವ್ಯವಸ್ಥೆ ಮಾಡುತ್ತೆ. ಅವ್ಯವಸ್ಥೆಯಲ್ಲಿ ಒಂದು ಸುವ್ಯವಸ್ಥೆಯನ್ನು ಕಲ್ಪಿಸುತ್ತೆ. ಸಾಹಿತ್ಯದಲ್ಲಿ ಎಲ್ಲ ಪ್ರಕಾರಗಳು ಮಾಡೋ ಬಗ್ಗೆ ಸಣ್ಣ ಕಥೆಗಳು ಕೂಡ ಆ ಕೆಲಸ ಮಾಡ್ತವೆ. ನಂತರ ಸಂಗೀತದಲ್ಲಿದೆ, ನೀವು ತಂಬೂರಿ ತಗೊಳ್ಳಿ, ತಂಬೂರಿಗೆ ಆ ಶ್ರುತಿ ಇದೆಯಲ್ಲ, ಅದಕ್ಕೆ ಆದಿ ಯಾವುದು ಅಂತ್ಯ ಯಾವುದು, ಇನ್ನು ಯಾವಾಗ ಯಾವ ಸಮಯ ಮಾಡೋದು ಅದು ನುಡಿಸೋ ಸಾಪಾಸ ಅಷ್ಟೇ ಅಲ್ವಾ, ಏನೂ ಇಲ್ಲ, ಅದರಲ್ಲಿ ಏನೂ ವ್ಯತ್ಯಾಸ ಆಗಲ್ಲ. ಆದರೆ ಆ ಶ್ರುತಿ ಯಾರೋ ಒಬ್ಬ ಗಾಯಕ ಅಥವಾ ವಾದಕ ಶುರು ಮಾಡಿದಾಗ ಅಲ್ಲಿ ಶುರು ಆಗುತ್ತೆ ಅಂತ ನಾವು ತಿಳ್ಕೊಡ್ತೀವಿ ತಂಬೂರಿ. ಆದರೆ ಮೊದಲು ತಂಬೂರಿ ಇತ್ತು, ಅದು ಹಾಗೆ ನುಡಿಸಿದ್ರೇನು ಅದು ಇರುತ್ತೆ. ಬಟ್ ಅದು ಬಿಗಿನಿಂಗ್ ಮತ್ತು ಎಂಡ್ ಬರೋದು ಒಂದು ಕಚೇರಿನಲ್ಲಿ ಮಾತ್ರ ಸಂಗೀತಕ್ಕೆ ಅಲ್ವಾ, ಅದಕ್ಕೆ ಮುಂಚೆ ಏನೂ ಇಲ್ಲ ಅಲ್ವಾ. ಸೊ ಸಂಗೀತ ಶ್ರುತಿಗೆ ಬಿಗಿನಿಂಗ್ ಅಂತ ಇಲ್ಲ, ಎಂಡ್ ಅಂತ ಇಲ್ಲ, ಅದಕ್ಕೆ ಬಿಗಿನಿಂಗ್ ಒಂದು ಎಂಡನ್ನು ಒಬ್ಬ ಕಲಾವಿದ ಕೊಡ್ತಾನೆ, ಅಲ್ಲಿವರೆಗೂ ಅದಕ್ಕೆ ಬಿಗಿನಿಂಗ್ ಎಂಡ್ ಇಲ್ಲ ಅಂತ. ಒಂದು ಸಣ್ಣ ಕಥೆ ಕೂಡ ಹಾಗೆ ನಡೆಯುತ್ತೆ ಅಂತ.